ಸೊ ನಾವು ಒಂದು ಒಳ್ಳೆ ದಾರಿ ತುಳಿದಾಗ ಇಲ್ಲಿ ಜೆಂಡರ್ ಡಸಂಟ್ ಮ್ಯಾಟರ್, ನಮ್ಮ ಕಲೆ ಮುಖ್ಯ ಆಗುತ್ತೆ ಅಂತ ನಾನು ಗೊತ್ತಾಯ್ತು. ಕನ್ನಡ ಬಿಗ್ ಬಾಸ್ ಸೀಸನ್ 10ಕ್ಕೆ ಬಂದು ಸಿಕ್ಕಾಪಟ್ಟೆ ಫೇಮಸ್ ಆದ ಸ್ಪರ್ಧಿ ಅಂತ ಹೇಳಿದ್ರೆ ಅದು ನೀತು ಬನಜಾಕ್ಷಿ. ಈ ಸೀಸನ್ ನ 7ನೇ ವಾರದಲ್ಲಿ ನೀತು ಬನಜಾಕ್ಷಿ ಅವರು ಎಲಿಮಿನೇಟ್ ಆಗಿ ಹೊರಗಡೆ ಬಂದಿದ್ದಾರೆ. ಈ ಬಾರಿಯ ಸೀಸನ್ ನ ಮೊದಲ ಕಿಚ್ಚನ ಚಪ್ಪಾಳೆಯನ್ನ ಪಡೆದಿದ್ದು ನೀತು ಬನಜಾಕ್ಷಿ. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಕ್ಯಾಪ್ಟನ್ಸಿ ಟಾಸ್ಕ್ ಅನ್ನ 2 ಬಾರಿ ಗೆದ್ದಿದ್ದಾರೆ. ಮೊದಲನೇ ಬಾರಿ ಕ್ಯಾಪ್ಟನ್ ಆಗಿ ಮನೆಯನ್ನ ಮುನ್ನಡೆಸಿದ್ರೆ ಎರಡನೇ ಬಾರಿ ಕ್ಯಾಪ್ಟನ್ ಆಗಿ ಅದೇ ವಾರಾಂತ್ಯದಲ್ಲಿ ದೊಡ್ಡ ಮನೆಯಿಂದ ಹೊರಬಂದ್ರು. ಕ್ಯಾಪ್ಟನ್ಸಿ ಟಾಸ್ಕ್ ನಲ್ಲಿ ಗೆದ್ದಿದ್ದ ಸ್ಪರ್ಧಿಯೊಬ್ರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದು ಇದೇ ಮೊದಲು ಅಂತ ಹೇಳಬಹುದು. ಇದೇ ನೀತು ಸದ್ಯ ಬಿಗ್ ಬಾಸ್ ನ ದೊಡ್ಡ ರಹಸ್ಯವೊಂದನ್ನ ಬಿಚ್ಚಿಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ತಮಗೆ ಇಂಜೆಕ್ಷನ್ ಕೊಡುತ್ತಿದ್ದರ ಬಗ್ಗೆ ದೊಡ್ಡ ಸತ್ಯವನ್ನ ಬಹಿರಂಗಪಡಿಸಿದ್ದಾರೆ. ಹಾಗಾದ್ರೆ ಏನಿದು ವಿಚಾರ? ನೀತು ವನಜಾಕ್ಷಿಯವರು ಇಂಜೆಕ್ಷನ್ ತೆಗೆದುಕೊಳ್ತಿದ್ದು ಯಾಕೆ? ಬಿಗ್ ಬಾಸ್ ಸ್ಪರ್ಧಿಗಳ ಆಟದ ಹಿಂದಿನ ರಹಸ್ಯ ಇದೇನಾ? ಏನಿದು ವಿಚಾರ? ಎಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನೋಡೋಣ. ಅದಕ್ಕೂ ಮುನ್ನ ವೀಕ್ಷಕರೇ, ನೀವು ಕೂಡ ಬಿಗ್ ಬಾಸ್ ಅನ್ನ ಪ್ರತಿನಿತ್ಯ ಮಿಸ್ ಮಾಡದೆ ನೋಡೋದಾದ್ರೆ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ಕಿರುತ್ರೆಯ ಎಲ್ಲ ಸಂಪೂರ್ಣ ಮಾಹಿತಿಗಾಗಿ ತಪ್ಪದೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಹೌದು, ಬಿಗ್ ಬಾಸ್ ಮನೆಯಿಂದ 7ನೇ ವಾರದಲ್ಲಿ ಎಲಿಮಿನೇಟ್ ಆದಂತಹ ನೀತು ವನಜಾಕ್ಷಿಯವರು ಹೊರಗಡೆ ಬಂದ ತಕ್ಷಣವೇ ಬಿಗ್ ಬಾಸ್ ನ ಒಂದು ದೊಡ್ಡ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ತಮಗೆ ಇಂಜೆಕ್ಷನ್ ಕೊಡುತ್ತಿದ್ದರ ಬಗ್ಗೆ ಒಂದು ದೊಡ್ಡ ಸತ್ಯವನ್ನ ಬಹಿರಂಗಪಡಿಸಿದ್ದಾರೆ. ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ವೀಕ್ಷಕರೇ, ಬಿಗ್ ಬಾಸ್ ಸೀಸನ್ 10ರಲ್ಲಿ ಸ್ಪರ್ಧಿಯಾಗಿರುವ ಮಂಗಳಮುಖಿ ನೀತು ವನಜಾಕ್ಷಿ ಆಗಾಗ ಆರಂಭದಲ್ಲಿ ಗೇಮ್ ಸ್ಟಾರ್ಟ್ ಮಾಡಲು ಸಮಯ ತೆಗೆದುಕೊಂಡ್ರು ಅಂತ ಇನ್ನಿತರ ಸ್ಪರ್ಧಿಗಳು ಹೇಳ್ತಿರೋದನ್ನ ಕೇಳಿದ್ದೀವಿ. ಯಾಕೆ ನೀತು ಅವರು ಈ ರೀತಿಯಾಗಿ ಆರಂಭದಲ್ಲಿ ಸ್ಲೋ ಆದ್ರು ಅಂತ ಪ್ರಶ್ನೆ ಮಾಡಿದಾಗ ತಾವು ತೆಗೆದುಕೊಳ್ತಿದ್ದ ಹಾರ್ಮೋನ್ ಇಂಜೆಕ್ಷನ್ಗಳ ಬಗ್ಗೆ ವಿವರಿಸಿದ್ದಾರೆ. ಮಂಗಳಮುಖಿಯರ ಪರಿಸ್ಥಿತಿ ಅರ್ಥ ಮಾಡಿಸಿದ್ದಾರೆ. ಜನರಿಗೆ ಈಗ ಅನುಕಂಪ ಮೂಡ್ತಾ ಇದೆ. ತಮ್ಮ ದೇಹದಲ್ಲಾಗುವ ಬದಲಾವಣೆಗಳಿಂದ ಆಗಾಗ ಹಾರ್ಮೋನ್ಸ್ ತೆಗೆದುಕೊಳ್ಳಬೇಕು. ಬಿಗ್ ಬಾಸ್ ಮನೆ ಪ್ರವೇಶ ಮಾಡುವ ಮುನ್ನ ನಾನು ಹಾರ್ಮೋನ್ ತೆಗೆದುಕೊಂಡೆ, ಹಾರ್ಮೋನ್ ಇಂಜೆಕ್ಷನ್ ತೆಗೆದುಕೊಂಡಿಲ್ಲ ಅಂದ್ರೆ ಎಲ್ಲರಂತೆ ಕಾಮನ್ ನಾರ್ಮಲ್ ಆಗಿ ಇರ್ತೀವಿ. ಮೊದಲು 2 ವಾರ ಆ ಇಂಜೆಕ್ಷನ್ ಅಲ್ಲಿ ಬದಲಾವಣೆಗಳು ಇತ್ತು. ಹೀಗಾಗಿ ಯಾವುದರ ಬಗ್ಗೆ ಸರಿಯಾಗಿ ಯೋಚನೆ ಮಾಡಲು ಆಗ್ತಾ ಇರಲಿಲ್ಲ. ಎಲ್ಲಾ ಮಂಗಳಮುಖಿಯರು SRS ಅನ್ನೋ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ತಾರೆ. ಸರ್ಜರಿ ಮಾಡಿಸಿಕೊಂಡಿದ್ರು ಆ ಇಂಜೆಕ್ಷನ್ ತೆಗೆದುಕೊಳ್ಳಬೇಕು, ಇಲ್ಲವಾದ್ರೆ ಮತ್ತೆ ದೇಹದಲ್ಲಿ ಮತ್ತೆ ಬದಲಾವಣೆಗಳು ಆಗುತ್ತೆ. ಗಂಡಿಂದ ಹೆಣ್ಣಾಗಬೇಕು ಅಂದಮೇಲೆ ನಾವು ಹಾರ್ಮೋನ್ ಇಂಜೆಕ್ಷನ್ ತೆಗೆದುಕೊಂಡು ಬದಲಾವಣೆ ಆಗಬೇಕು. ವೈದ್ಯರ ಸಲಹೆ ಮೇಲೆ ತೆಗೆದುಕೊಳ್ಳುವ ಕಾರಣ ಆರೋಗ್ಯದ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ. ಎಲ್ಲಾ ಹೆಣ್ಣು ಮಕ್ಕಳು ಮ್ಯಾನೇಜ್ ಮಾಡುವ ರೀತಿ ನಾವು ಕೂಡ ಮಾಡ್ತೀವಿ. ಕೆಲವೊಮ್ಮೆ ಕೋರ್ಸ್ ರೀತಿ ಇರುತ್ತೆ, ಒಂದು ತಿಂಗಳು ತೆಗೆದುಕೊಂಡು ಆಮೇಲೆ ಸ್ಟಾಪ್ ಮಾಡುವುದು, ಮತ್ತೆ ಬೇಡ ಅಂದಮೇಲೆ ಸ್ಟಾಪ್ ಮಾಡುವುದು. ಬಿಗ್ ಬಾಸ್ ಪ್ರವೇಶ ಮಾಡುವ ಮುನ್ನವೇ ನಾನು ಇಂಜೆಕ್ಷನ್ ತೆಗೆದುಕೊಂಡಿದ್ದೆ, ಹೀಗಾಗಿ ಕೊಂಚ ಗೊಂದಲದಲ್ಲಿ ಇದ್ದೆ. ನಮ್ಮ ದೇಹ ಎಲ್ಲರಂತೆ ಇರುವುದಿಲ್ಲ, ನನ್ನ ದೇಹನೇ ಬೇರೆ. ಆಗಾಗ ಹಾರ್ಮೋನ್ಗಾಗಿ ವಾರಕ್ಕೊಮ್ಮೆ ಕನ್ಫೆಷನ್ ರೂಮ್ನಲ್ಲೇ ಇಂಜೆಕ್ಷನ್ ತೆಗೆದುಕೊಳ್ತಾ ಇದ್ದೆ. ಆ ದಿನಗಳಲ್ಲಿ ನಾನು ಕೊಂಚ ಬೇಸರದಲ್ಲಿ ಇರ್ತಿದ್ದೆ, ಮೈಂಡ್ ಸರಿಯಾಗಿ ಇರ್ತಿರ್ಲಿಲ್ಲ, ಜಾಸ್ತಿ ಪ್ರೀತಿ ಬೇಕು ಅನ್ನಿಸ್ತಾ ಇತ್ತು. ಆ ಗೊಂದಲಗಳಿಗೆ ಇದೇ ಕಾರಣ. ಹೀಗೆ ನೀತು ವನಜಾಕ್ಷಿ ಬಿಗ್ ಬಾಸ್ ಮನೆಯಲ್ಲಿ ಶುರುವಿನ ವಾರಗಳಲ್ಲಿ ಆಟ ಆಡೋದಕ್ಕೆ ಸಾಧ್ಯವಾಗದೆ ಇರೋದಕ್ಕೆ ಕಾರಣವನ್ನ ಬಿಚ್ಚಿಟ್ಟಿದ್ದಾರೆ. ಜೊತೆಗೆ ಬಿಗ್ ಬಾಸ್ ಮನೆಯಲ್ಲಿ ಇಂಜೆಕ್ಷನ್ ತೆಗೆದುಕೊಳ್ತಿದ್ದ ಬಗ್ಗೆಯೂ ಕೂಡ ಮಾಹಿತಿಯನ್ನ ಹೊರಹಾಕಿದ್ದಾರೆ. ಅದೇನೇ ಇದ್ರೂ 7ನೇ ವಾರಕ್ಕೆ ಹೊರಬಂದ ನೀತು ವನಜಾಕ್ಷಿಯವರಿಗೆ ಹೊರಬಂದ ನಂತರವೂ ಕೂಡ ಅಷ್ಟೇ ಬೆಂಬಲ ವ್ಯಕ್ತವಾಗ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ಮುಂದಿನ ವಾರ ಬಿಗ್ ಬಾಸ್ ಮನೆಯಿಂದ ಯಾರು ಹೊರಬರಬಹುದು? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಬಿಗ್ ಬಾಸ್ ನೋಡುವ ನಿಮ್ಮ ಸ್ನೇಹಿತರಿಗೆ ತಪ್ಪದೇ ಒಂದು ವಿಡಿಯೋವನ್ನ ವಾಟ್ಸಪ್ ಮತ್ತು ಫೇಸ್ಬುಕ್ ನಲ್ಲಿ ಶೇರ್ ಮಾಡಿ. ಧನ್ಯವಾದಗಳು ವೀಕ್ಷಕರೇ.